ವೆಲ್ಕಮ್ ಟು ಬಾಳಯ್ಯ ಹಿರೇಮಠ ಯೂಟ್ಯೂಬ್ ಚಾನಲ್ಗೆ. ನಾನು ಬಿ ಕೆ ಹಿರೇಮಠ. ಇನ್ ದ ಲಾಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದ ಆಲ್ಟರ್ನೇಟರ್ ಆ್ಯಂಡ್ ಹೌ ಟು ಪ್ರೊಡ್ಯೂಸ್ ದ ಸೈನ್ ವೇವ್ ಇನ್ ದ ಆಲ್ಟರ್ನೇಟರ್. ದಿಸ್ ಮಚ್ ವಿ ಆರ್ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಆ್ಯಂಡ್ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು discussing about that alternator chapter, a relation between frequency, speed and force. Start. Nama baala deep a helidra simple a artham nu helibirtini. Yenu paathumra frequency pole ge mattu speed ge yenu vyathasa. Frequency andre yena, speed andre yena, pole andre yena annodu mattu ಅವುಗಳ ಒಂದೊಂದು ನೋಡೋವರೆಗೆ ವ್ಯತ್ಯಾಸ ಏನು ಅಂದ್ರೆ ಸ್ಪೀಡ್ ಹೆಚ್ಚಾದ್ರೆ ಪೋಲ್ ಏನಾಗ್ತಾವೆ, ಪೋಲ್ ಕಡಿಮೆ ಆದರೆ ಸ್ಪೀಡ್ ಏನಾಗ್ತೈತಿ, ಫ್ರೀಕ್ವೆನ್ಸಿ ಹೆಚ್ಚಾದ್ರೆ ಸ್ಪೀಡ್ ಏನಾಗ್ತೈತಿ, ಹೌದು ಇದನ್ನು ಏನೈತಿ ಈ ಒಂದು ಕ್ಲಾಸ್ನ ಏನಾಗತ್ತಿ ಒನ್ ಲೆವೆಲ್ ನೋಡ್ಕೊಂಬಂತ ಹೋಗ್ಬೋದ್ರಿ. ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಾಗ ಹೇಳಿದಾಗ ಎರಡು ಪೋಲ್ ಅದಾವ, ನಾರ್ತ ಮತ್ತು ಸೌತ್, ಎರಡು ಪೋಲ್ ಅದಾವ. ಈ ಒಂದು ಕಂಡಕ್ಟರ್ ಒಂದು ರೌಂಡ್ ಆಯ್ತಪ್ಪ ಅಂತಂದ್ರೆ ಒಂದು ಸೈನ್ ವೇವ್ ಉತ್ಪಾದನೆ ಆಗ್ತೈತಿ ಅಂತ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ನಾರ್ತ ಸೌತ್ ಇದು ಒಂದು ಕಂಡಕ್ಟರ್ ಒಂದು ರೌಂಡ್ ಆಯ್ತಪ್ಪ ಅಂದ್ರೆ ಒಂದು ಸೈನ್ ವೇವ್ ಉತ್ಪಾದನೆ ಆಗ್ತೈತಿ ಅಂತ ನಾನು ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ದೆ. ಈಗ ಅದನ್ನ ಹೇಳ್ಕೋತಾರ ಮುಂದಿನ ಚಲ ಮಾಡ್ತೀನಿ ನೋಡ್ರಿ. ಸದ್ಯಕ್ಕನ ಒಂದು ಜನರೇಟರ್ ಐತಿ, ಇದು ನಾರ್ತ್ ಪೋಲ್ ಸೌತ್ ಪೋಲ್ ಅಂದ್ರೆ ಎರಡು ಪೋಲ್ ಅದಾವ, ಎರಡು ಪೋಲ್ ಒಳಗ ಒಂದು ಕಂಡಕ್ಟರ್ ಕುಣಿಸಿದ್ದೀವಿ. ಆ ಕಂಡಕ್ಟರ್ ಏನು ಮಾಡ್ತದಪ್ಪ ಅಂತಂದ್ರೆ ಈ ಒಂದು ಸೆಕೆಂಡ್ ಒಳಗೆ ಒಂದು ರೌಂಡ್ ಆಗಿರುತ್ತೆ, ಸುಮ್ಮನೆ ನಮ್ಗೆ ಅರ್ಥ ಆಗಲ್ಲ ಅಂತ ಉದಾಹರಣೆ ತೊಗೊಂಡೋಣ. ಹೌದು, ಇದೊಂದು ಕಂಡಕ್ಟರ್ ಒಂದು ಸೆಕೆಂಡ್ದಾಗ ಒಂದು ಹಿಂಗೆ ರೌಂಡ್ ಆಯ್ತಪ್ಪ ಅಂತಂದ್ರೆ ಅವಾಗ ಪಾಸಿಟಿವ್ ಹಾಫ್ ಸೈಕಲ್ ನೆಗೆಟಿವ್ ಹಾಫ್ ಸೈಕಲ್ ಉತ್ಪಾದನೆ ಇರುತ್ತೆ ಇಲ್ಲಿ ನೋಡಿದಾಗ. ಹೌದಲ್ಲ, ಸೊ ಇದು ಪಾಸಿಟಿವ್ ಹಾಫ್ ಸೈಕಲ್, ಇದು ನೆಗೆಟಿವ್ ಹಾಫ್ ಸೈಕಲ್ ಅಂದ್ರೆ ಕಂಡಕ್ಟರ್ ನಾರ್ತ್ ಪೋಲ್ ಬಟ್ಟೆ ತಿರುತ್ತಪ್ಪ ಅಂದ್ರೆ ಪಾಸಿಟಿವ್ ಹಾಫ್ ಸೈಕಲ್. ಈ ಒಂದು ಕಂಡಕ್ಟರ್ ನಾರ್ತ್ ಪೋಲ್ ಬಟ್ಟೆ ತಿರುಗಿತಪ್ಪ ಹಿಂಗ್ ಬಂದು ತಿರುಗಿತು ಅಂದ್ರೆ ಪಾಸಿಟಿವ್ ಹಾಫ್ ಸೈಕಲ್ ಕ್ರಿಯೇಟ್ ಆಗ್ತೈತಿ. ಆ ನಂತರ ಇದೇ ಕಂಡಕ್ಟರ ಸೌತ್ ಪೋಲ್ ಹೋಗಿ ತಿರುಗಿ ಮತ್ತೆ ಜೀರೋ ಪೊಸಿಷನ್ ಬಂದ್ರಲ್ಲ ಅದು ಬಂತಪ್ಪ ಅಂದ್ರೆ ಅವಾಗ ನೆಗೆಟಿವ್ ಹಾಫ್ ಸೈಕಲ್ ಏನೈತಿ ಕ್ರಿಯೇಟ್ ಆಗ್ತೈತಿ. ಅಂದ್ರ ಒಂದು ಕಂಡಕ್ಟರ್ದೊಳಗೆ ಎರಡು ಪೋಲ್ ಇದ್ದುವಪ್ಪ ಅಂತಂದ್ರೆ ಕಂಡಕ್ಟರ್ ಒಂದು ಸೆಕೆಂಡ್ದೊಳಗೆ ಒಂದು ರೋಟೇಟ್ ಆಯ್ತಪ್ಪ ಅಂತಂದ್ರೆ ಅವಾಗ ಒಂದು ಸೈಕಲ್ ಉತ್ಪಾದನೆ ಆಗ್ತೈತಿ, ಅದು ಪಾಸಿಟಿವ್ ಹಾಫ್ ಸೈಕಲ್ ಮತ್ತು ನೆಗೆಟಿವ್ ಹಾಫ್ ಸೈಕಲ್. ಅರ್ಥ ಆಯ್ತು? ಹಾಂ, ಇನ್ನು ನೆಕ್ಸ್ಟ್ ವ್ಯತ್ಯಾಸ ನೋಡೋಣ. ನಾನೇನು ಮಾಡ್ತೀನಿ, ಕಂಡಕ್ಟರ್ದ ಟೈಮಿಂಗ್ ಅಷ್ಟೇ ಇಡ್ತೀನಿ. ಹೌದಾ, ಕಂಡಕ್ಟರ್ದ ಟೈಮಿಂಗ ಅಷ್ಟೇ ಇಡ್ತೀನಿ. ಎಷ್ಟಪ್ಪ, ಒಂದು ಸೆಕೆಂಡ್ ಒಂದು ರೌಂಡ್ ಆಗ್ತೈತಿ. ನಾನು ಈಗ ಏನು ಮಾಡ್ತೀನಿ, ನಂಬರ್ ಆಫ್ ಪೋಲ್ಸ್ಗಳನ್ನ ಹೆಚ್ಚಿಗೆ ಮಾಡ್ತೀನಿ. ನೋಡಿ, ಅದೇ ಕಂಡಕ್ಟರ್ ಕ್ಲಿಯರ್, ನಾರ್ತ್ ಸೌತ್ ನಾರ್ತ್ ಸೌತ್ ನಾರ್ತ್ ಸೌತ್ ನಾರ್ತ್ ಸೌತ್. ಸೊ ಈ ಹೊತ್ತಾಗ ಏನಾಗ್ತೈತಿ, ನಮ್ಗೆ ಒಂದು ಕಂಡಕ್ಟರ್ ಎಲ್ಲಿದ್ದಪ್ಪ ಅಂತಂದ್ರೆ ಇಲ್ಲಿ ಜೀರೋ ಲೈನ್ ಹೌದಾ, ಕಂಡಕ್ಟರ್ ಇಲ್ಲೇ ಐತಿ. ಈ ಕಂಡಕ್ಟರ್ ಒಂದು ರೌಂಡ್ ಹಾಯ್ಬೇಕಾಗಿ, ಮೊದಲು ಹೇಗಾಗಿತ್ತು, ಕಂಡಕ್ಟರ್ ಒಂದು ರೌಂಡ್ ಹಾಯ್ಬೇಕಾಗಿತ್ತಪ್ಪ ಅಂತಂದ್ರೆ ಎರಡು ಪೋಲ್ಗಳ ಬಡ್ಡೆಗೆ ಹಾಕ ಬರ್ತಿತ್ತು, ಎರಡು ಪೋಲ್ಗಳಿಗೆ ಪ್ಲಸ್ ಪ್ರೊಡ್ಯೂಸ್ ಆಗ್ತಿತ್ತು, ನಾರ್ತ್ ಪೋಲ್ದಾಗ ಹಾಫ್ ವೇವ್ ರೆಡಿ ಆಗ್ತಿತ್ತು ಮತ್ತು ಸೌತ್ ಪೋಲ್ದೊಳಗೆ ನೆಗೆಟಿವ್ ಹಾಫ್ ರೆಡಿ ಆಗ್ತಿತ್ತು. ಆದರೆ ಇಲ್ಲಿ ನಂಬರ್ ಆಫ್ ಪೋಲ್ಸ್ಗಳು ಹೆಚ್ಚಿಗೆ ಮಾಡಿದ್ದೀನಿ, ನಾಲ್ಕು ಅದಾವ. ಅದೇ ಟೂ ಇತ್ತು ಲಾಸ್ಟ್ ಕ್ಲಾಸ್ನಲ್ಲಿ, ನಂಬರ್ ಆಫ್ ಪೋಲ್ಸ್ ಟೂ ಇದ್ದು ಒಂದು ಕಂಡಕ್ಟರ್ ಒಂದು ಸೆಕೆಂಡ್ ಒಂದು ರೌಂಡ್ ಆಯ್ತಪ್ಪ ಅಂದ್ರೆ ಒಂದು ಸೈಕಲ್ ಪ್ರೊಡ್ಯೂಸ್ ಆಗಿತ್ತು. ಈಗ ನಂಬರ್ ಆಫ್ ಪೋಲ್ಸ್ ಫೋರ್ ಅದಾವ, ಈ ಒಂದು ಕಂಡಕ್ಟರ್ ಒಂದು ಸೆಕೆಂಡ್ ಒಳಗೆ ಒಂದು ರೌಂಡ್ ಆಯ್ತಪ್ಪ ಅಂತಂದ್ರೆ ಎರಡು ಸೈಕಲ್ಸ್ ಪ್ರೊಡ್ಯೂಸ್ ಆಗ್ತಾವ. ನೋಡ್ರಿ, ಈ ಕಂಡಕ್ಟರ್ ನಾಲ್ಕು ಪೋಲ್ ಒಂದು ಆಯ್ತಪ್ಪ ಅಂತಂದ್ರೆ ಇದೊಂದು ಹಾಫ್ ಸೈಕಲ್, ಆಮೇಲೆ ಸೌತ್ ಪೋಲ್ ಬಡ್ಡೆ ಆಯ್ತೈತಿ ಇದೊಂದು ಹಾಫ್ ಸೈಕಲ್, ನಾರ್ತ್ ಪೋಲ್ ಬಡ್ಡೆ ಇದೊಂದು ಹಾಫ್ ಸೈಕಲ್, ಮತ್ತು ಸೌತ್ ಪೋಲ್ ಬಡ್ಡೆ ಇದೊಂದು ಹಾಫ್ ಸೈಕಲ್. ಹೀಗಾಗಿ ನಂಬರ್ ಆಫ್ ಸೈಕಲ್ಸ್ ಎಷ್ಟು ಆಗ್ತಪ್ಪ ಅಂದ್ರೆ ಎರಡು.
ಸೊ ಇವೊಂದು ಸೈಕಲ್ ಒಂದು ಪಾಸಿಟಿವ್ ಹಾಫ್ ಸೈಕಲ್ ಮತ್ತು ನೆಗೆಟಿವ್ ಹಾಫ್ ಸೈಕಲ್ ಕೂಡಿಸಿದಾಗ ಒಂದು ಫುಲ್ ಸೈಕಲ್ ಆಗ್ತೈತಿ. ಸೊ ಇದು ಪಾಸಿಟಿವ್ ಹಾಫ್ ಸೈಕಲ್ ನಾರ್ತ್ ಪೋಲ್ದಾಗಿಲ್ಲ ಸೌತ್ ಪೋಲ್ದಾಗಿಲ್ಲ ನೆಗೆಟಿವ್ ಹಾಫ್ ಸೈಕಲ್ ಮತ್ತು ನಾರ್ತ್ ಪೋಲ್ದಾಗಿಲ್ಲ ಪಾಸಿಟಿವ್ ಹಾಫ್ ಸೈಕಲ್ ಮತ್ತು ಸೌತ್ ಪೋಲ್ದಾಗಿಲ್ಲ ನೆಗೆಟಿವ್ ಹಾಫ್ ಸೈಕಲ್. ಅಂದ್ರೆ ನಿಮ್ಗೆ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಸ್ಪೀಡ್ ಅಷ್ಟೇ ಇದ್ದು ಸ್ಪೀಡ್ ಒಂದು ರೌಂಡ್ ಇದ್ದು ನಂಬರ್ ಆಫ್ ಪೋಲ್ಸ್ ಹೆಚ್ಚಿಗೆ ಆದಾಗ ಏನಾಗ್ತದೆ ಇಲ್ಲಿ ನಂಬರ್ ಆಫ್ ಸೈಕಲ್ಸ್ ಹೆಚ್ಚಿಗೆ ಆಗ್ತಾವ. ಅರ್ಥ ಆಯ್ತು? ನಂಬರ್ ಆಫ್ ಪೋಲ್ ಹೆಚ್ಚಿಗೆ ಹೆಂಗೆ ಹೆಚ್ಚಿಗೆ ಆಗ್ತದೆ ಅಂತಲ್ಲ ಹಂಗೆ ನಂಬರ್ ಆಫ್ ಸೈಕಲ್ಸ್ ಹೆಚ್ಚಿಗೆ ಆಗ್ತಾವ. ಇಲ್ಲಿ ಫ್ರೀಕ್ವೆನ್ಸಿ ಅಂದರೆ ಏನ? ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ ಎಷ್ಟು ಸೈಕಲ್ಸ್ ಫ್ಲೋ ಆಫ್ ದ ನಂಬರ್ ಆಫ್ ಸೈಕಲ್ಸ್ ಫ್ಲೋ ಇನ್ ಒನ್ ಸೆಕೆಂಡ್. ಅಂದ್ರೆ ಒಂದು ಸೆಕೆಂಡ್ದೊಳಗೆ ಎಷ್ಟು ಸೈಕಲ್ಸ್ ಮೂವ್ ಆಗ್ತದೆ ಅದರ ಫ್ರೀಕ್ವೆನ್ಸಿ. ನಮ್ಮ ಭಾರತದೊಳಗೆ ಫ್ರೀಕ್ವೆನ್ಸಿ ಎಷ್ಟಿದೆಪ್ಪ ಅಂತಂದ್ರೆ 50 ಅದ. ಅಂದರೆ ಒಂದು ಸೆಕೆಂಡ್ದೊಳಗೆ 50 ಸೈಕಲ್ಸ್ ಮೂವ್ ಆಗ್ತಾವ. ವಿಚಾರ ಮಾಡಿರಿ ಹೆಂಗೆ ಅಲ್ಟ್ರಾಡ ಡಿಸೈನ್ ಮಾಡಿರ್ತಾರೋ, ಕಂಡಕ್ಟರ್ ಎಷ್ಟು ರೌಂಡ್ ಆಗ್ತೈತಿ ಮತ್ತು ಎಷ್ಟು ನಂಬರ್ ಆಫ್ ಪೋರ್ಸ್ ಇರ್ತಾವ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಹೌದಾ? ಇಲ್ಲಿ ಅಲ್ಟರ್ನೇಟರ್ದೊಳಗೆ 50 ಫ್ರೀಕ್ವೆನ್ಸಿ ರೇಡಿಯೋ ಬೇಕಾದ್ರೆ ಭಾಳಷ್ಟು ನಂಬರ್ ಆಫ್ ಪೋಲ್ಸ್ ಇರ್ತಾವೆ ಮತ್ತು ಆ ಜನ್ರೇಟರ್ ರೊಟೇಷನ್ ಏನಿದೆ ಜಾಸ್ತಿ ಇರುತ್ತೆ. ಇವನು ಎಲ್ಲ ಕೂಡಿ ಕ್ಯಾಸ 50 ಫ್ರೀಕ್ವೆನ್ಸಿ ಬರುವ ಏನಿದೆ ಜನ್ರೇಟರನ್ನು ಡಿಸೈನ್ ಮಾಡಿರ್ತಾರೆ. ಅರ್ಥಾಯ್ತು? ಅಂದರೆ ಇಲ್ಲಿ ನಂಬರ್ ಆಫ್ ಪೋಲ್ಸ್ ಹೆಚ್ಚಿಗೆ ಆಗ್ತಾವೆ ಹೋದಪ್ಪ ಅಂತಾರೆ ನಂಬರ್ ಆಫ್ ಸೈಕಲ್ಸ್ ಹೆಚ್ಚಿಗೆ ಆಗ್ತಾವೆ ಅಂದರೆ ಫ್ರೀಕ್ವೆನ್ಸಿ ಏನಿದೆ ಹೆಚ್ಚಿಗೆ ಆಗ್ತದೆ ನೋಡ್ರಿ. ಆನಂತರ ನಾ ಏನು ಮಾಡ್ತೀನಿ ಅದೇ ರೀತಿ ಇಲ್ಲಿ ನಂಬರ್ ಆಫ್ ಪೋಲ್ ನ ಏನು ಮಾಡ್ತೀನಿ ಇಲ್ಲಿ 6 ಮಾಡ್ತೀನಿ. ಸೊ ಇದು ಒಂದು ಪೋಲ. ಆನಂತರ ಇಲ್ಲಿ 2 ಪೋಲ್. ಸೊ ಟೋಟಲ್ ಪೋಲ್ ಇಟ್ಟು ನಾರ್ತ ಸೌತ ನಾರ್ತ ಸೌತ ನಾರ್ತ ಸೌತ. ಸೊ ಇದು ಎಷ್ಟು ಪೋಲ್ ಆದವಪ್ಪ ಅಂದ್ರೆ 6 ಪೋಲ್ ಆದವು. ಹೌದಾ? ಒಂದು ಕಂಡಕ್ಟರ ಒಂದು ರೌಂಡ್ ಆಯ್ತಪ್ಪ ಆತರ ಇಲ್ಲಿ ಎಷ್ಟು ಸೈಕಲ್ಸ್ ಕ್ಲೋಸ್ ಆಗ್ತಪ್ಪ ಅಂತಾರೆ 3 ಸೈಕಲ್ಸ. ಇಷ್ಟನೇ ನೆನಪಿಡ್ಬೋರಿ. ಮೊದಲ 2 ಪೋಲ್ ಇದ್ದಪ್ಪ ಒಂದು ರೌಂಡ್ ಆದಾಗ ಒಂದೇ ಸೈಕಲ್. 4 ಪೋಲ್ ಬಂದಪ್ಪ ಅಂತಂದ್ರೆ ಆ ಕಂಡಕ್ಟರ್ ಒಂದು ರೌಂಡ್ ಆಯ್ತಪ್ಪ ಅಂತಂದ್ರೆ 2 ಸೈಕಲ್ ಕ್ಲೋಸ್ ಆಗ್ತಾವ. 6 ಪೋಲ್ ಇದ್ದಪ್ಪ ಅಂತಂದ್ರೆ ಆ ಕಂಡಕ್ಟರ್ ಒಂದು ರೌಂಡ್ ಆದಾಗ 3 ಸೈಕಲ್ಸ್ ಉತ್ಪಾದನೆ ಆಗ್ತವೆ. ಮಾರ್ತ್ ಸೌತ್. ಇದು ಏನಪ್ಪ ಅಂತಂದ್ರೆ ಪೋಲ್ಗೆ ಮತ್ತು ಫ್ರೀಕ್ವೆನ್ಸಿಗೆ ಇರುವಂಥ ವ್ಯತ್ಯಾಸ. ಅರ್ಥಾತ್ ನಂಬರ್ ಆಫ್ ಪೋಲ್ಸ್ ಹೆಚ್ಚಿಗೆ ಆದಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಗ್ತೈತಿ. ನಂಬರ್ ಆಫ್ ಪೋಲ್ಸ್ ಕಡಿಮೆ ಆದಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಕಡಿಮೆ ಆಗ್ತದ. ಇದು ಸಿಂಪಲ್ ಆಗಿ ಫ್ರೀಕ್ವೆನ್ಸಿಗೆ ಮತ್ತು ಪೋಲ್ಗೆ ಇರುವಂಥ ವ್ಯತ್ಯಾಸ. ಅರ್ಥಾಯ್ತು? ಇನ್ನು ನೆಕ್ಸ್ಟ್ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ಸ್ಪೀಡ್ ನೋಡಿ ಫ್ರೀಕ್ವೆನ್ಸಿ ಮತ್ತು ಪೋಲ್ಗೆ ಆಯ್ತ. ಹೌದಾ? ಇನ್ನು ನೆಕ್ಸ್ಟ್ ಏನು ನೋಡೋಣ ನಾವು ಸ್ಪೀಡ ಮತ್ತು ಪೋಲ್ಗೆ ನೋಡೋಣ ಡಿಫ್ರೆನ್ಸ್ ಸ್ಪೀಡ ಮತ್ತು ಪೋಲ. ನಾ ಏನು ಮಾಡ್ತೀನಿ ಇಲ್ಲಿ ಪೋಲ್ಸ್ಗಳು ಎರಡೇ ಅದಾವ ಅಂತ ಜೋಡಿಸಿ ಮಾರ್ಕ ಸೌತ. ಹೌದಾ? ನಾ ಏನು ಹೇಳಿದ್ದೀನಿ ಟೈಮ್ ಮಾತ್ರ 1 ಸೆಕೆಂಡ. ನಾರ್ತ ಸೌತ 2 ಪೋಲ್ಗಳು ಅದಾವ. 2 ಪೋಲ್ಗಳ ಮಧ್ಯೆ 1 ಸೆಕೆಂಡಿಗೆ ಒಂದು ಕಂಡಕ್ಟರ್ ಒಂದು ರೌಂಡ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ 1 ಸೈಕಲ್ ಕ್ಲೋಸ್ ಆಯ್ತದೆ ಅಂತ ನಾನು ಹೇಳಿದ್ದೀನಿ. ಇದು 1 ಸೆಕೆಂಡ್ ಇಷ್ಟೇನಿಲ್ಲ ಇಲ್ಲಿ ಇಲ್ಲಿ ಮಟ್ಟ ಟೈಮ್ ಇದೇನ ಟೈಮ 1 ಸೆಕೆಂಡ್. ಇದು ಟೈಮ್ 1 ಸೆಕೆಂಡ್. ಇಲ್ಲಿ ನಾ ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಸ್ಪೀಡ್ ಹೆಚ್ಚಿಗೆ ಮಾಡ್ತೀನಿ ನಾನು ಸ್ಪೀಡ. ಈ ಒಂದು ಕಂಡಕ್ಟರ 1 ಸೆಕೆಂಡಿಗೆ 1 ರೌಂಡ್ ಹಾಯಕತ್ತ 1 ಸೆಕೆಂಡಿಗೆ 2 ರೌಂಡ್ ಹಾಯಂಗೆ ಮಾಡ್ತೀನಿ ಸ್ಪೀಡ್ ಹೆಚ್ಚಿಗೆ ಮಾಡ್ತೀನಿ. ಇಲ್ಲಿ 1 ಸೆಕೆಂಡ್ ಅಂದ್ರೆ 1 ಸೆಕೆಂಡಿಗೆ 1 ರೌಂಡ್ ಆಯ್ತಪ್ಪ ಅಂದ್ರೆ 1 ಸೆಕೆಂಡ. ಸೊ ಇಲ್ಲಿ ಹೆಂಗಾಗ್ತೈತಿ ಈ ಥರ ಬಂದ ಇರಂಗ ಮಾಡ್ತೀನಿ ನೋಡಿದೆ 1 ಸೆಕೆಂಡ್ 1 ಸೆಕೆಂಡ. 2 ಪೋಲ್ ಇದ್ದಾಗ ಇದು ನಾರ್ತ್ ಪೋಲ ಮತ್ತು ಇದು ಸೌತ್ ಪೋಲ. ಇಲ್ಲಿ ಏನಾಗ್ತಿದ್ದಪ್ಪ ಅಂದ್ರೆ ಇಲ್ಲಿ 1 ಸೆಕೆಂಡಿಗೆ ಈ ಕಂಡಕ್ಟರ್ 2 ರೌಂಡ್ ಹೇಗೆ ನೋಡ್ತಾ ನಾವು ಅಲ್ಲ ಹಾಫ್ ರೌಂಡಿಗೆ 1 ಸೈಕಲ್ ನೋಡ್ರಿ ಹಾಫ್ ರೌಂಡಿಗೆ 1 ಸೈಕಲ್ ರೆಡಿ ಆಯ್ತು.
ಇನ್ನು ಆ ರೋಡಿಗೆ ಮತ್ತೊಂದು ಸೈಕಲ್ ರೆಡಿ ಆಯಿತು. ಅರ್ಥ ಆಗೈತ ಹೌದಾ? ಒಂದು ಸ್ಪೀಡ್ ಹೆಚ್ಚಿನ ಪೋಲ್ ಕಾನ್ಸಂಟ್ರೇಟ್ನಿ ಆಗಲೇ ಏನು ಮಾಡಿದ್ನಿ, ಸ್ಪೀಡ್ ಕಾನ್ಸಂಟ್ರೇಟ್ ಇದ್ದೆ, ಪೋಲ್ ಅವಳು ಹೆಚ್ಚಿಗೆ ಮಾಡ್ಕೊತ ಹೋದ್ನಿ, ಫ್ರೀಕ್ವೆನ್ಸಿ ಹೆಚ್ಚಿಗೆ ಹಾಕೋತ ಹೋಯ್ತು, ನಂಬರ್ ಆಫ್ ಸೈಕಲ್ಸ್ ಹೆಚ್ಚಿಗೆ ಹಾಕೋತ ಹೋದು. ಇಲ್ಲಿ ನಾನೇನು ಮಾಡ್ತೀನಪ್ಪ ಅಂದ್ರೆ ಪೋಲ್ ಸಹ ಅಷ್ಟೇ, ಎರಡೇ ಪೋಲ ಸ್ಪೀಡ್ ಹೆಚ್ಚಿಗೆ ಮಾಡಿದ್ವಿ. ಒಂದು ಸೆಕೆಂಡ್ಗೆ ಒಂದು ರೌಂಡ್ ಆಗಿ ಬಂತಲ್ಲ, ಒಂದು ಸೆಕೆಂಡ್ಗೆ ಎರಡು ರೌಂಡ್ ಆಗಿ ಮಾಡಿ. ಹಂಗಾದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಎರಡು ಸೈಕಲ್ಸ್ ಉತ್ಪಾದನೆ ಆದವು. ಅಂದರೆ ಪೋಲಗಳು ಕಾನ್ಸ್ಟಂಟ್ ಇದ್ದು ಸ್ಪೀಡ್ ಹೆಚ್ಚಿಗೆ ಆಯ್ತಪ್ಪ ಅಂದ್ರೆ ಫ್ರೀಕ್ವೆನ್ಸಿನೂ ಹೆಚ್ಚಿಗೆ ಆಗ್ತೈತಿ. ಫ್ರೀಕ್ವೆನ್ಸಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಪೀಡ್ ಆಫ್ ದ ಕಂಡಕ್ಟರ್. ಗೊತ್ತಾಯ್ತು? ಇದರಿಂದ ಮತ್ತು ಫ್ರೀಕ್ವೆನ್ಸಿ ಇದೇ ಹೆಂಗಿದ್ರು ಸ್ಪೀಡ್ ಸ್ಪೀಡ ಕಾನ್ಸ್ಟಂಟ್ ಪೋಲ್ಸ್ ಹೆಚ್ಚಿಗೆ ಮಾಡಿದ್ದೆ ಆ ಸಮಯದಾಗೂ ಸೈಕಲ್ ಹೆಚ್ಚಿಗೆ ಅದು ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಗ್ತದೆ. ದ ನಂಬರ್ ಆಫ್ ಸೈಕಲ್ಸ್ ಡೈರೆಕ್ಟ್ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಪೋಲ್ಸ್. ಸೊ ನಂಬರ್ ಆಫ್ ಪೋಲ್ಸ್ ಹೆಂಗೆ ಹೆಚ್ಚಿಗೆ ಹೋಗುತ್ತೆ ಫ್ರೀಕ್ವೆನ್ಸಿ ಹೆಚ್ಚಿಗೆ ಹೋಗುತ್ತೆ ಹೋಗುತ್ತೆ. ಇದೇನಪ್ಪ ಅಂತಂದ್ರೆ ಸ್ಪೀಡ ಮತ್ತು ಪೋಲ್ಗಳಿಗೆ ಇರುವಂಥ ವ್ಯತ್ಯಾಸ. ಇನ್ನು ನೆಕ್ಸ್ಟ್ ಫ್ರೀಕ್ವೆನ್ಸಿ ಮತ್ತು ಸ್ಪೀಡ್ಗೆ ನೋಡೋದು, ಫ್ರೀಕ್ವೆನ್ಸಿ ಮತ್ತು ಸ್ಪೀಡ್ಗೆ ಇರುವಂಥ ವ್ಯತ್ಯಾಸ. ಹೌದಾ? ಫ್ರೀಕ್ವೆನ್ಸಿ ಅಂದ್ರೆ ಸೈಕಲ್, ಅದೇ ನಾ ಹೇಳಿದ್ದೆ ರಿಪೀಟ್ ಆಗ್ತದೆ. ಇದು ಇಲ್ಲಿ ಸ್ಪೀಡ್ ಹ್ಯಾಂಗ ಹೆಚ್ಚಿಗೆ ಹೋಗೋದಿಲ್ಲ, ಸ್ಪೀಡ್ ಹ್ಯಾಂಗ ಹೆಚ್ಚಿಗೆ ಬರುತ್ತೆ ಹಾಗೆ ಫ್ರೀಕ್ವೆನ್ಸಿನ ಕೂಡ ಅಂತಿ ಹೆಚ್ಚಿಗೆ ಹೋಗುತ್ತ ಹೋಗ್ತೈತಿ. ಆಗಲೇ ಹೇಳಿದ್ದೆ ಸ್ಪೀಡ್ ಪೋಲ್ ಇರುವಂಥ ವ್ಯತ್ಯಾಸ, ಇದು ಕೂಡ ಅದೇ ಸೇಮ್. ಪೋಲ್ಗಳು ಎಲ್ಲ ಇದ್ದಪ್ಪ ಸ್ಪೀಡ್ ಹೆಚ್ಚಿಗೆ ಆಯ್ತಪ್ಪ ಅಂದ್ರೆ ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಗೈತಿ. ಅಂದರೆ ಇಲ್ಲಿ ಮೂರು ಕ್ವಾಲಿಟಿ ಬರ್ತಾವ, ಒಂದು ಫ್ರೀಕ್ವೆನ್ಸಿ, ಆನಂತರ ಎರಡನೇದು ಯಾವುದಪ್ಪ ಅಂದ್ರೆ ಸ್ಪೀಡ, ಮೂರನೇದು ಏನಪ್ಪ ಅಂದ್ರೆ ಫೋರ್ಸ್. ಹೌದಾ? ಈ ಮೂರ ವರ್ಡ್ಗಳನ್ನ ಭಾರಿ ಸಿಂಪಲ್ ಕನ್ಫ್ಯೂಸ್ ಆಗೋದಾಗ ತಿಳಿಸ್ತದೆ. ಇಲ್ಲಿ ನೋಡ್ರೆ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದಾಗಿದ್ದಪ್ಪ ಅಂತಂದ್ರೆ ಪೋಲ್ ಕಾನ್ಸ್ಟಂಟ್ ಇದ್ದು ಸ್ಪೀಡ್ ಹೆಚ್ಚಿಗೆ ಮಾಡಿದಾಗ ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಗೋತ ಹೋಗ್ತೈತಿ. ಸ್ಪೀಡ್ ಕಾನ್ಸ್ಟಂಟ್ ಇದ್ರೂ ನಾವು ಪೋಲ್ಸ್ ಹೆಚ್ಚಿಗೆ ಮಾಡಿದಾಗ ಅವಾಗ ಕೂಡ ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಗ್ತೈತಿ. ಮತ್ತು ಸ್ಪೀಡ್ ಆಫ್ ಪೋಲ್ಸ್ ಎರಡೂ ಹೆಚ್ಚಿಗೆ ಮಾಡಿದಾಗ ಫ್ರೀಕ್ವೆನ್ಸಿ ಇನ್ನೂ ಹೆಚ್ಚಿಗೆ ಆಗೋದು ಹೋಗ್ತೈತಿ ಡಬಲ್ ಪ್ರಮಾಣದಲ್ಲಿ. ಇದು ಫ್ರೀಕ್ವೆನ್ಸಿ. ಇನ್ನು ನೆಕ್ಸ್ಟ್ ನಾವೇನು ಮಾಡ್ತೀನಿ, ಫ್ರೀಕ್ವೆನ್ಸಿ ನಾವೇನು ಮಾಡಕ್ಕೆ ಬರಂಗಿಲ್ಲ, ಆದರೆ ಪೋಲ್ಸ್ ಮತ್ತು ಸ್ಪೀಡ್ ಎಲ್ಲ ಕಂಟ್ರೋಲ್ ಮಾಡೋದಿಲ್ಲ, ಫ್ರೀಕ್ವೆನ್ಸಿ ಕಂಟ್ರೋಲ್ ಮಾಡಕ್ಕೆ ಬರಂಗಿಲ್ಲ. ಈಗ ನಾವೇನು ಮಾಡ್ತೀನಿ, ಪೋಲ್ಗಳು ಕಾನ್ಸ್ಟಂಟ್ ಇದ್ದು ಸ್ಪೀಡ್ ಹೆಚ್ಚಿಗೆ ಮಾಡಿದಾಗ ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಗೈತಿ. ಸ್ಪೀಡ್ ಪೋಲ್ ಕಾನ್ಸ್ಟಂಟ್ ಇದ್ದು ಸ್ಪೀಡ್ ಕಡಿಮೆ ಮಾಡಿದಾಗ ಫ್ರೀಕ್ವೆನ್ಸಿ ಕಡಿಮೆ ಆಗ್ತದ. ಇಲ್ಲ ಸ್ಪೀಡ್ ಕಾನ್ಸ್ಟಂಟ್ ಇದ್ದು ನಂಬರ್ ಆಫ್ ಪೋಲ್ಸ್ ಹೆಚ್ಚಿಗೆ ಮಾಡಿದಾಗ ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಗೈತಿ. ಮತ್ತು ಪೋಲ್ಸ್ಗಳು ಕಾನ್ಸ್ಟಂಟ್ ಪೋಲ್ಸ್ಗಳು ಸ್ಪೀಡ್ ಕಾನ್ಸ್ಟಂಟ್ ಇಟ್ಟು ಪೋಲ್ಸ್ಗಳನ್ನ ಕಡಿಮೆ ಮಾಡಿದಾಗ ಫ್ರೀಕ್ವೆನ್ಸಿನ ಕಡಿಮೆ ಆಗ್ತೈತಿ. ಇದಿಷ್ಟು ಏನಪ್ಪ ಅಂದ್ರೆ ಫ್ರೀಕ್ವೆನ್ಸಿ ಸ್ಪೀಡ ಮತ್ತು ಪೋಲ್ಗಳಿಗೆ ಇರುವಂಥ ವ್ಯತ್ಯಾಸ. ನೋಡಿ ಇದಿಷ್ಟು ಕ್ಲಾಸ್ ಇರುತ್ತೆ, ನೀವು ನನ್ನ ಅರ್ಥ ಐತೆ ಅಂತ ತಿಳ್ಕೊತೀನಿ. ಇನ್ನು ಮುಂದಿನ ಕ್ಲಾಸ್ ಒಳಗೆ ಕನ್ಸ್ಟ್ರಕ್ಷನ್ ಆಫ್ ಅಂಡರ್ ರೈಟರ್ ಅನ್ನೋದೇನಂತೆ ಹೇಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ನ ಕನ್ಫ್ಯೂಷನ್ ಇದ್ರೇನಂತೆ ನಾನೇನೈತಿ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಮತ್ತು ನಮ್ಮದು ಹೊಸ ಯೂಟ್ಯೂಬ್ ಚಾನಲ್ನ ಬಾಳಯ್ಯ ಹಿರೇಮಠ. ಹೌದಾ? ಹೋದ ವರ್ಷದ್ದು ಓಲ್ಡ್ ಅದಾವೆ, ಹೊಸ ಬೇಕಾಗಿದ್ದಪ್ಪ ಅಂದ್ರೆ ಬಾಳಯ್ಯ ಹಿರೇಮಠ ಯೂಟ್ಯೂಬ್ ಚಾನಲ್ ಏನೈತಿ ನೀವು ಸರ್ಚ್ ಮಾಡಿದ್ರಂದ್ರೆ ಎಲ್ಲ ಕ್ಲಾಸ್ಗಳೇನೈತಿ ನಿಮಗೆ ಸಿಗ್ತಾವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.